ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಕ್ರೋಷಾ ಕೊಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಅಂದರೆ ಇದು ಮುಹೂರ್ತ ಸಾರಿನೇ. ಸೊ ಇದು ಮುಹೂರ್ತಮ್ದು ಕ್ರೀಮ್ ಮತ್ತು ಪಿಂಕ್ ಬಾರ್ಡರ್ ಇದೆ ಸಾರಿ. ಫುಲ್ಲು ಫುಲ್ ರಿಚ್ ಸಾರಿ ಫ್ರೆಂಡ್ಸ್. ಒಂಥರ ರಾಯಲ್ ಲುಕ್ಕು, ಎಲಿಗೆಂಟ್ ಲುಕ್ ಅಂತ ಇದೆ. ಸೊ ಇದಕ್ಕೆ ಡಿಸೈನ್ ಬಂದು ಸ್ಟಾರ್ಟಿಂಗ್ ನಾವು ಪಿಂಕ್ ಕಲರ್ ಪಲ್ಲು ಇದೆ ಅಲ್ವಾ, ಸೊ ಕ್ರೀಮ್ ಕಲರು ದಾರನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಆರೆಳೆ ದಾರನ ರೆಡಿ ಮಾಡಿ ಗಂಟು ಹಾಕಿಟ್ಕೊಂಡಿದ್ದೀನಿ. ಮತ್ತು 11 ನಂಬರ್ ಕ್ರೋಷಾ. ಇದಕ್ಕೆ ಬೀಡ್ಸ್ ಬಂದು ಬರೀ ಸ್ಮಾಲ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲಿಂದ ಹಾಕ್ಬೇಕಾದ್ರೆ ಹೇಳ್ತೀನಿ. ಸ್ಟಾರ್ಟಿಂಗ್ ಇದನ್ನು ದಾರ ಇಟ್ಕೊಂಡು ಲಾಕ್ ಮಾಡೋಣ. ಸ್ಟಾರ್ಟಿಂಗು ದಾರನ ತೊಗೊಂಡು ಆ್ಯಸ್ ಯೂಶ್ವಲ್ ಲಾಕ್ ಮಾಡಿ ಫ್ರೆಂಡ್ಸ್. ಇದು ಡಿಸೈನು ತುಂಬ ಗ್ರ್ಯಾಂಡ್ ಅಂತ ಇಲ್ಲ, ತುಂಬ ಸಿಂಪಲ್ ಅಂತ ಇಲ್ಲ, ರಾಯಲ್ ಲುಕ್ ಬರುತ್ತೆ. ಈಸಿ ಡಿಸೈನ್ ಆಗಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಗ್ರ್ಯಾಂಡ್ ಅನಿಸುತ್ತೆ ಹತ್ರ ಹತ್ರ ಬರೋದ್ರಿಂದ. ಸೊ ಸ್ಟಾರ್ಟಿಂಗ್ ನಾವು ಚೈನ್ಸ್ ಹಾಕೋತಾ ಇದ್ದೀನಿ. 5 ಚೈನ್ಸ್ನ ಹಾಕ್ಕೊಳ್ಳೋಣ ಸ್ಟಾರ್ಟಿಂಗು. ಲಾಕ್ ಮಾಡಿ 2 ಟೈಮ್ಸು 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. 5 ಚೈನ್ನ ಹಾಕೋತಾ ಇದ್ದೀನಿ. 5 ಚೈನ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿ 7 ಚೈನ್ನ ಹಾಕ್ತೀನಿ. 7 ಚೈನ್ನ ಹಾಕಿಬಿಟ್ಟು ಸ್ವಲ್ಪ ಲೂಸಾಗೆ, ಅಂದರೆ ಒಳಗಡೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಗ್ಯಾಪು, 5 ಚೈನ್ ಗ್ಯಾಪ್ ಏನಿದೆ ಅಷ್ಟು ಗ್ಯಾಪಿಗೆ ನಾನು 7 ಚೈನ್ನ ಲಾಕ್ ಮಾಡ್ತೀನಿ. 5 ಚೈನ್ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ವಿ ಅಲ್ಲ, ಆ ಗ್ಯಾಪ್ ಲಾಕಿಗೆ ನಾನು ಲಾಕ್ ಮಾಡ್ತೀನಿ. ಮೆಜರ್ಮೆಂಟ್ ಅಷ್ಟೇ, 5 ಚೈನ್ ಅಷ್ಟು 7 ಚೈನ್ಗೆ ಲಾಕ್ ಮಾಡಬೇಕು. ಮತ್ತು 5 ಚೈನ್ ಹಾಕ್ಕೊಂಡೆ ಲಾಕ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಫ್ರೆಂಡ್ಸ್, ಮೆಜರ್ಮೆಂಟ್ ಕರೆಕ್ಟಾಗಿ ನೋಡಿ ಲಾಕ್ ಮಾಡಿದ್ರೆ ನೀವು ಸುಕ್ಕು ಬರೋದಿಲ್ಲ ಸೀರೆ, ನೀಟಾಗಿ ಬರುತ್ತೆ ಬೇಸ್ ಲೈನು. ಮತ್ತು 7 ಚೈನ್, ಆ ಬೇಸ್ ತುಂಬ ಈಸಿ ಇದೆ ಫ್ರೆಂಡ್ಸ್. 7 ನೋಡಿ, ಒಳಗಡೆಗೆ ಸ್ವಲ್ಪ ಒಳಗಡೆಗೆ ಸ್ವಲ್ಪ ಯು ಶೇಪ್ ಥರ ಇರಬೇಕು, ನಮಗೆ ಲೂಸ್ ಇರಬೇಕು ಯು ಶೇಪು. ಮತ್ತು 5 ಚೈನ್ ಹಾಕ್ತಿದ್ದೀನಿ. ಬೇಸ್ ಲೈನ್ ತುಂಬ ಈಸಿ, ಒಂದು 5 ಚೈನು ಒಂದು 7 ಚೈನ್ ಹಾಕಿಬಿಟ್ಟು ಸೀರೆಗೆ ಲಾಕ್ ಮಾಡ್ಕೊಂಡು ಹೋಗೋದು ಫುಲ್ ಸ್ಯಾರಿ. ತುಂಬ ಈಸಿ ಇದೆ ಫ್ರೆಂಡ್ಸ್, ಇದು ಡಿಸೈನೇ ಈಸಿ ಇದೆ. 5 7 5 7 5 ಆ ಥರನೇ ಹಾಕ್ಕೊಳ್ಳೋದು. 5 7 5 7 ಆ ಥರ ಚೈನ್ಸ್ನ ಹಾಕ್ಕೊಂಡು ಪೂರ್ತಿ ಸ್ಯಾರಿ ಎಂಡ್ ಮಾಡಬೇಕು. ಸೊ ಲಾಸ್ಟಲ್ಲಿ ನೋಡಿ, 1 2 3 ಚೈನ್ಸ್ನ ಹಾಕಿಬಿಟ್ಟು ನಾ ಕಟ್ ಮಾಡಿಟ್ಕೊಂಡಿದ್ದೀನಿ ಎಂಡಿಂಗಲ್ಲಿ. ಮತ್ತು ಸೇಮ್ ಕಲರ್ ತೊಗೊಂಡು ಸ್ಟಾರ್ಟ್ ಮಾಡೋಣ. ಪೂರ್ತಿ ಬೇಸ್ ಲೈನ್ ಹಾಕಿದ್ಮೇಲೆ ಸೇಮ್ ಕಡೆ ನಾವು ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಬ್ಯಾಕ್ ಸೈಡಿಂದ ಕೂಡ ಬರ್ಬೋದು, ಆ ಥರ ಡಿಸೈನ್ ಕೂಡ ಹಾಕ್ಬೋದು, ಫ್ರಂಟ್ ಸೈಡಿಂದನೇ ಮಾಡ್ತಾಯಿದ್ದೀನಿ. 5 ಚೈನ್ ಒಳಗಡೆ ಒಂದ್ಸತಿ ಲಾಕ್ ಮಾಡಿ, 5 ಚೈನ್ ಒಂದ್ಸತಿ ಒಳಗಡೆ ಒಂದ್ಸತಿ ಲಾಕ್ ಮಾಡಿದ್ರೆ ಅದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಅಲ್ಲಿಂದ ಸಿಂಗಲ್ ಕ್ರೋಷೆ, ಅಂದರೆ 5 ಚೈನ್ ಒಳಗಡೆ ಒಂದ್ಸತಿ ಸಿಂಗಲ್ ಕ್ರೋಷೆ ಮಾಡ್ತಾಯಿದ್ದೀನಿ. ಇನ್ನೂ ಒಂದ್ಸತಿ ಸಿಂಗಲ್ ಕ್ರೋಷೆ ಹಾಕೋಣ. 2 ಟೈಮ್ ಸಿಂಗಲ್ ಕ್ರೋಷೆ ಆದಮೇಲೆ ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 7 ಚೈನ್ ಒಳಗಡೆ ಹೋಗಿ ದಾರನ ತಂದು ಎರಡಕ್ಕೆ ಒಂದು ಮಾಡಬೇಕು, ಎರಡಕ್ಕೆ ಒಂದು ಮಾಡಬೇಕು, ಒಂದು ಡಬಲ್ ಕ್ರೋಷೆ ಮಾಡೋಣ. ಮತ್ತು ಸೂಜಿ ಮೇಲೆ ದಾರ ಸುತ್ತಕೋಬೇಕು, ಸೇಮ್ 7 ಚೈನ್ ಗ್ಯಾಪಲ್ಲಿ ದಾರನ ತಂದು ಎರಡಕ್ಕೆ ಒಂದು ಮಾಡಿ, ಎರಡಕ್ಕೆ ಒಂದು ಮಾಡಿ, ಒಂದು ಕಂಬ ಹಾಕೋಣ. ಸೊ ಇದೇ ರೀತಿ ಸ್ವಲ್ಪ ಹೈಟ್ ಕಡಿಮೆ ಇರಲಿ ಫ್ರೆಂಡ್ಸ್, ಸ್ವಲ್ಪ ಕಂಬಗಳ ಲೆಂತು ಕಡಿಮೆ ಇರಲಿ. ಆ್ಯಕ್ಚುಲಿ ನಾನು ಹಾಕ್ತಿರೋದು ಇದು, ಇದಕ್ಕೆ ಸ್ವಲ್ಪ ಉದ್ದನೇ ಇದೆ, ಬಟ್ ಇನ್ನೂ ಕಡಿಮೆ ಮಾಡಿದ್ರೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಜಾಸ್ತಿ ಉದ್ದ ಬೇಡ ಕಂಬಗಳು, ಆದಷ್ಟು ನಿಮಗೆ ಎಷ್ಟು ಶಾರ್ಟ್ ಮಾಡೋಕ್ಕಾಗತ್ತೆ ಅಷ್ಟು ಶಾರ್ಟ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು 12 ಕಂಬಗಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. 12 ಡಬಲ್ ಕ್ರೋಷಸ್ನ ಈ 7 ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಕಂಬಗಳನ್ನ ಹಾಕಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್, 7 ಚೈನ್ ಇದೆ ಅಂದ್ಬಿಟ್ಟು, ಯಾಕಂದರೆ ಅಲ್ಲಿ ಸ್ವಲ್ಪ ಬೀಡ್ಸ್ ಹಾಕ್ಬೇಕಾದ್ರೆ ನಮಗೆ ಕಂಜಸ್ಟ್ ಆಗಿಬಿಡತ್ತೆ. ಸೊ 12 ಕಂಬನೇ ಸಾಕು ನಮಗೆ, ಕರೆಕ್ಟಾಗಿ ಬರುತ್ತೆ. ಸೊ 12 ಕಂಬಗಳನ್ನ ಹಾಕ್ಕೊಳ್ಳಿ. 12 ಡಬಲ್ ಕ್ರೋಷಸ್ನ ಈ 7 ಚೈನ್ ಗ್ಯಾಪ್ ಒಳಗಡೆ ಫಿಲ್ ಮಾಡಿಬಿಟ್ಟು ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ನಾವು ಲಾಕ್ ಮಾಡೋಣ. ನೆಕ್ಸ್ಟ್ 5 ಚೈನ್ ಗ್ಯಾಪ್ಗೆ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಲಾಕ್ ಮಾಡಿ ಇನ್ನೂ ಒಂದು ಸಿಂಗಲ್ ಕ್ರೋಷೆ, ಒಂದ್ಸತಿ ಸಿಂಗಲ್ ಕ್ರೋಷೆ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ ಲಾಕ್ ಆದಮೇಲೆ. ಅದಾದಮೇಲೆ ಅಲ್ಲಿಂದ
ಸೂಜಿ ಮೇಲೆ ದಾರ ಸುತ್ತಕೋಬೇಕು. ನೆಕ್ಸ್ಟ್ 5 ಚೈನ್ಗೆ ಕಂಬಗಳನ್ನ ಸ್ಟಾರ್ಟ್ ಮಾಡಬೇಕು. ಸೊ ಸೆಕೆಂಡ್ ಸ್ಟೆಪ್ಪು ತುಂಬ ಈಸಿ ಇದೆ, ಈಸಿ ಡಿಸೈನ್ ಫ್ರೆಂಡ್ಸ್, ಬಟ್ ತುಂಬ ವರ್ಕ್ ಇದೆ. ಅಂದರೆ ಹತ್ತಿರ ಹತ್ತಿರ ಆರ್ಚ್ ಬರುತ್ತೆ, ಹತ್ತಿರ ಹತ್ತಿರ ಕುಚ್ಚುಗಳು ಬರುತ್ತೆ ನಿಮಗೆ. ಫೋ ಫುಲ್ ಸ್ಯಾರಿ ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಇದೇ ಥರ ಮತ್ತೆ 12 ಕಂಬಗಳನ್ನ ನಾನು ಸೆಕೆಂಡ್ ಆರ್ಚಿಗೆ ಫಿಲ್ ಮಾಡಿ ಲಾಕ್ ಮಾಡೋಣ. ಇಲ್ಲಿ ನೆಕ್ಸ್ಟ್ 5 ಚೈನ್ ಒಳಗಡೆ ಲಾಕ್ ಮಾಡಿ, ಲಾಕ್ ಮಾಡಿ ಇನ್ನೊಂದು ಸಿಂಗಲ್ ಕ್ರೋಷೆ ಮಾಡೋಣ. ಸಿಂಗಲ್ ಕ್ರೋಷೆ ಮಾಡಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ 7 ಚೈನ್ ಒಳಗಡೆ ಕಂಬ ಹಾಕ್ಕೊಂಡು ಫಿಲ್ ಮಾಡ್ಕೊಂಡು ಹೋಗಬೇಕು. ಸೊ ಸೆಕೆಂಡ್ ಲೈನ್ ಕೂಡ ತುಂಬ ಈಸಿ ಇದೆ, ಆರ್ಚ್ಗಳು ಫಾರ್ಮ್ ಆಗುತ್ತೆ ನಿಮಗೆ. ಫುಲ್ ಆರ್ಚ್ಗಳು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಎಂಡಿಗೆ ಬಂದಿದ್ದೀನಿ ನೋಡಿ. ಎಂಡಲ್ಲಿ ಕೂಡ ಲಾಸ್ಟ್ 5 ಚೈನ್ಗೆ ಎಂಡ್ ಮಾಡಿರಿ ನೀವು. ಅಲ್ಲಿಗೆ ಲಾಕ್ ಮಾಡಿ ಒಂದು 2 ಸಿಂಗಲ್ ಕ್ರೋಷೆ ಅಥವಾ 1 ಸಿಂಗಲ್ ಕ್ರೋಷೆ ಹಾಕಿ ಒಂದು 2-3 ಚೈನ್ಸ್ನ ಹಾಕಿ ಕಟ್ ಮಾಡಿ ಟೈಟ್ ಮಾಡೋಣ. 2-3 ಚೈನ್ಸ್ ಎಕ್ಸ್ಟ್ರಾ ಹಾಕಬೇಕು. ಅಲ್ಲಿ ಕಟ್ ಮಾಡಿಬಿಟ್ಟು ನಮ್ಮ ಕಡೆ ದಾರನ ತೆಗಿಬೇಕು. ಸೊ ಟೈ ಎಳ್ಕೊಂಡ್ರೆ ದಾರನ ಟೈಟ್ ಆಗಿಬಿಡತ್ತೆ ನೋಡಿ. ಈ ಥರ ಏನಾದರೂ ಸ್ವಲ್ಪ ಬೆಂಡಾಗಿದ್ರೆ ಅಥವಾ ಸ್ವಲ್ಪ ಸ್ಟಿಫ್ ಅನ್ಸಿದ್ರೆ ನಿಮಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ಆರ್ಚಸ್ನ. ಸೊ ಅದು ಸರಿಯಾಗಿ ಕೂತ್ಕೊಳ್ಳತ್ತೆ. ಫ್ರೆಂಡ್ಸ್, ಸೆಕೆಂಡ್ ಕಲರ್ ತೊಗೊಂಡಿದ್ದೀನಿ, ಲಾಸ್ಟ್ ಕಲರು ಬಾರ್ಡರ್ ಕಲರು, ಅದು ಆರಳೆ ತೊಗೊಂಡು ಗಂಟು ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಅಲ್ಲಿ ಸಿಂಗಲ್ ಕ್ರೋಷಸ್ ಮಾಡಿರ್ತೀವಿ ಅಲ್ಲ, ಅಲ್ಲೇ ಪಾಯಿಂಟಲ್ಲಿ ಯಾವುದಾದ್ರು ಪಾಯಿಂಟಿಗೆ ಹೋಗ್ಬಿಟ್ಟು ದಾರನ ತಂದು ಲಾಕ್ ಮಾಡೋಣ. ಸೊ ಒಂದ್ಸತಿ ಪಕ್ಕದಲ್ಲಿ ಹೋಲ್ಸ್ ಇರುತ್ತೆ ಅಲ್ವಾ ಸಿಂಗಲ್ ಕ್ರೋಷೆದು, ಅಲ್ಲಿ ಒಂದು ಸಿಂಗಲ್ ಕ್ರೋಷೆ ಮಾಡಿ ನೋಡಿ. ನೀವು ಎಷ್ಟು ಸಿಂಗಲ್ ಕ್ರೋಷೆ ಮಾಡಿ ಲಾಕ್ ಮಾಡಿರ್ತೀರ ಹೋಲ್ಸ್ಗೆ, ಅಲ್ಲಿಗೆ ಸಿಂಗಲ್ ಕ್ರೋಷೆ. ನಾನು 2 ಸತಿ ಇಲ್ಲಿ ಮಾಡ್ತಾ ಇದ್ದೀನಿ, ನಿಮಗೆ ಫಿನಿಷಿಂಗ್ ಬರಬೇಕು. ಸ್ವಲ್ಪ ದಾರನ ತೆಗೆದುಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡೋಣ ಫ್ರೆಂಡ್ಸ್. ಸ್ಟಾರ್ಟಿಂಗೇನೆ ಒಂದು ದಾರನ ತೆಗೆದು ಒಂದು ಬೀಡನ್ನ, ಬೀಡ್ಸು ಈ ಥರ ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ, ಇನ್ನೂ ಸ್ಮಾಲ್ಸ್ ಇದ್ದರೂ ಚೆನ್ನಾಗಿರುತ್ತೆ. ಬೀಡನ್ನ ಹಾಕಿ ಕಂಬದ ಮೇಲೆ ಒಂದು ಹೋಲ್ ಇರುತ್ತೆ, ಕಂಬದ ಮೇಲೆ ಒಂದು ಹೋಲ್ ಇರುತ್ತೆ, ಚೈನ್ ಹೋಲು. ಆ ಹೋಲ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಸ್ವಲ್ಪ ದಾರ ತೆಗೆದು ಬೀಡನ್ನ ಇನ್ಸರ್ಟ್ ಮಾಡಿ ಆ ಹೋಲ್ ಒಳಗಡೆ ಹೋಗಿ, ಕಂಬದ ಮೇಲಿರೋ ಹೋಲ್ ಒಳಗಡೆ ಹೋಗಿ ದಾರನ ತಂದು ಎರಡಕ್ಕೊಂದು ಮಾಡ್ತೀನಿ, ಅಂದರೆ ಲಾಕ್ ಮಾಡ್ತೀನಿ. ಸೊ ಇದು ಕಂಬಗಳ ಮೇಲಿರೋ ಹೋಲಿಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ, ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ ಆ ಹೋಲ್ ಒಳಗಡೆ ಹೋಗಿ. ಪ್ರತಿಯೊಂದು ಹೋಲ್ಗೂ ನಾನು ಲಾಕ್ ಮಾಡ್ತೀನಿ. ಸೊ ಪ್ರತಿಯೊಂದು ಹೋಲ್ಗೆ ನಾನು ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ 4 ಬೀಡ್ಸ್ ಸ್ಟಾರ್ಟಿಂಗ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. 4 ಬೀಡ್ಸ್ ಆದಮೇಲೆ 2 ಚೈನ್ ಹಾಕ್ಕೊಳ್ತೀನಿ. 4 ಬೀಡ್ಸ್ ಆದಮೇಲೆ 2 ಚೈನ್ ಹಾಕ್ಕೊಂಡು ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ, ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ, ಇಲ್ಲಿ ನಮಗೆ ಕುಚ್ಚು ಬರುತ್ತೆ ಫ್ರೆಂಡ್ಸ್. ನಿಮಗೆ 2 ಚೈನ್ ಸಾಕಾಗಲ್ಲ ಗ್ಯಾಪ್ ಅಂದರೆ 3 ಚೈನ್ ಕೂಡ ಹಾಕ್ಕೋಬೋದು, ಬಟ್ ಒಂದು ಕಂಬದ ಹೋಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬದ ಹೋಲ್ಗೆ ಲಾಕ್ ಮಾಡಿ. 2 ಚೈನ್ ಇಲ್ಲ ಅಂದರೆ 3 ಚೈನ್ ಹಾಕ್ಕೊಂಡ್ರೂ ಪರವಾಗಿಲ್ಲ ಕುಚ್ಚು ಕಟ್ಟೋಕ್ಕೆ ನಮಗಲ್ಲಿ. ಮತ್ತೆ ಸ್ವಲ್ಪ ಲಾಕ್ ಮಾಡಿ ದಾರ ತೆಗೆದು ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ ಹೋಲ್ಗೆ. ಸೊ ಈ ಥರ 4 ಬೀಡ್ಸ್ನ ಲಾಕ್ ಮಾಡೋಣ, 4 ಬೀಡ್ಸ್ನ ಲಾಕ್ ಮಾಡೋಣ ಫ್ರೆಂಡ್ಸ್. ಕುಚ್ಚು ಕಟ್ಟಕ್ಕೆ ಯಾರಿಗೆ ಆ 2 ಚೈನಲ್ಲಿ ಕಷ್ಟ ಅನಿಸುತ್ತೆ, ಸ್ಮಾಲ್ ಗ್ಯಾಪ್ ಅನಿಸುತ್ತೆ ಅಂಥವರು ಒಂದು ಕಂಬ ನಾನು ಸ್ಕಿಪ್ ಮಾಡಿದ್ದೀನಿ, 2 ಕಂಬ ಕೂಡ ಸ್ಕಿಪ್ ಮಾಡ್ಕೋಬೋದು, ಏನು ಪರವಾಗಿಲ್ಲ, ತೊಂದರೆ ಇಲ್ಲ. ಸ್ಕಿಪ್ ಮಾಡಿಬಿಟ್ಟು 3 ಚೈನ್ ಕೂಡ ಹಾಕ್ಕೊಳ್ಬೋದು ನೋಡಿ. ಇಲ್ಲಿ 4 ಬೀಡ್ಸ್ ಈ ಸೈಡು, 4 ಬೀಡ್ಸ್ ಆ ಸೈಡ್ ಹಾಕಿ ನಾನು ಇಲ್ಲಿ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಷೆ ಕೂಡ ಮಾಡ್ತೇನೆ. ಒಂದ್ಸತಿ ಆದರೂ ಮಾಡ್ಬೋದು ಫ್ರೆಂಡ್ಸ್, ಅಲ್ಲಿ ಗ್ಯಾಪ್ ಇದ್ದರೆ 2 ಸತಿ ಕೂಡ ಮಾಡ್ಕೋಬೋದು, ಒಂದ್ಸತಿ ಮಾಡಿದ್ರೂ ಪರವಾಗಿಲ್ಲ. ಮತ್ತು ಅಲ್ಲಿಂದ ದಾರನ ತೆಗೆದುಬಿಟ್ಟು ಬೀಡನ್ನ ಹಾಕಿ ಇನ್ನೊಂದು ಕಂಬದ ಮೇಲಿರೋ ಹೋಲ್ಗೆ ಹೋಗಿ ದಾರನ ತಂದು ಲಾಕ್ ಮಾಡ್ತೀನಿ ಫ್ರೆಂಡ್ಸ್. ಇದು ಈ 12 ಕಂಬಗಳಿಗೆ ನೀವು 5-5 ಬೀಡ್ಸ್ ಹಾಕಿದ್ರೆ ಸ್ವಲ್ಪ ಕಂಜಸ್ಟ್ ಆಗುತ್ತೆ, ನಿಮಗೆ ಕರೆಕ್ಟಾಗಿ ಆರ್ಚ್ ಬರಲ್ಲ, ವೇವಿ ವೇವಿ ಆಗಿಬಿಡತ್ತೆ. ಸೊ ಆದಷ್ಟು 4 ಬೀಡ್ಸ್ನ ನಾನು ತೊಗೊಂಡಿದ್ದೀನಿ ಇಲ್ಲಿ.
ಆ 5-5 ಬೀಟ್ಸ್ನ ಟ್ರೈ ಮಾಡಬೇಡಿ ಫ್ರೆಂಡ್ಸ್. ಅದು ಇನ್ ಕೇಸ್ 5 ಬೀಟ್ಸ್ ಬೇಕು ನಿಮಗೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ, ಇನ್ನೂ ತುಂಬ ಸ್ಮಾಲ್ ಸೈಜ್ ಬೀಟ್ಸ್ ಬರುತ್ತೆ ಅಲ್ವಾ, ಅದನ್ನು ಟ್ರೈ ಮಾಡಿ. ಸೊ ಇಲ್ಲಿ ಈ ಸೈಜ್ ಬೀಟ್ಸ್ನ 4-4 ಟ್ರೈ ಮಾಡಿ ಫ್ರೆಂಡ್ಸ್, ಯಾಕಂದರೆ ಅದು ಕಂಜೆಸ್ಟ್ ಆಗುತ್ತೆ, ವೇವಿ ಬರೋ ಚಾನ್ಸಸ್ ಇರುತ್ತೆ. ಇಷ್ಟು ಮೆಜರ್ಮೆಂಟು ಇಷ್ಟು ಕಂಬಗಳಿಗೆ ಇಷ್ಟು ಬೀಟ್ಸ್ ಆದರೆ ವೇವಿ ಬರೋ ಚಾನ್ಸಸ್ ಇರಲ್ಲ. ಸೊ ಈ ಥರ ಎತ್ಕೊಂಡಿದೆ, ಆದರೂ ಹಿಂಗೆ ನೀಟ್ ಮಾಡಿದ್ರೆ ಅದು ನೀಟಾಗಿ ಕುತ್ಕೊಂಡ್ಬಿಡುತ್ತೆ. ಇನ್ ಕೇಸ್ 5 ಹಾಕಿದ್ರೆ ಸೊ ವೇವಿ ವೇವಿ ಬಂದೇ ಬಂದ್ಬಿಡುತ್ತೆ, ಅದು ಚೆನ್ನಾಗಿ ಕಾಣಿಸಲ್ಲ. ನೀವು ಪ್ರೆಸ್ ಮಾಡಿದ್ರೂ ಅದು ಪ್ರೆಸ್ ಆಗೋದಿಲ್ಲ, ಬೀಟ್ಸು ಸ್ವಲ್ಪ ಎಕ್ಸಸ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ನಾವು ಫುಲ್ ಕಂಪ್ಲೀಟ್ ಮಾಡಿ ಕುಚ್ಚು ಕಟ್ಬಿಟ್ಟು ನಾನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇದಕ್ಕೆ ಫುಲ್ ಇದೇ ರೀತಿ ಕೊನೆಯವರೆಗೂ ಹಾಕಿ 2-3 ಚೈನ್ಸ್ನ ಹಾಕಿ ಕಟ್ ಮಾಡಿಬಿಡಬೇಕು. ಕೊನೆಯ ಗಂಟ ಹಾಕಿಬಿಟ್ಟು ಅಲ್ಲಿ 2 ಚೈನ್ ಏನಿದೆ ನಿಮಗೆ ಅಲ್ಲಿ ನಾವು ಕುಚ್ಚು ಕಟ್ಕೊಳ್ಳೋಣ. ಕುಚ್ಚು ಕಟ್ಕೊಂಡ್ಬಿಟ್ಟು ತೋರಿಸೋಣ. ಡಿಸೈನ್ ಇಷ್ಟೇ ಫ್ರೆಂಡ್ಸ್, ಈಸಿ ಇದೆ, ಬಟ್ ಟೈಮ್ ಆಗುತ್ತೆ ಹಾಕೋದಕ್ಕೆ. ನೋಡಿ, ಇದು 2 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ಕಷ್ಟ ಆಯಿತು ಫ್ರೆಂಡ್ಸ್ 2 ಚೈನ್ಗೆ, ಸೊ ಅದಕ್ಕೆ 3 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಗ್ಯಾಪಲ್ಲಿ ಸ್ಮಾಲ್ ಸೈಜ್ ಕುಚ್ಚು ಕಟ್ಬೋದು. ನಾನು ಸ್ವಲ್ಪ ತಿಕ್ಕಾಗೆ ತೊಗೊಂಡಿದ್ದೀನಿ, 127 ದಾರ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಂಗೆ ಸ್ವಲ್ಪ ಕಷ್ಟ ಅನ್ನಿಸ್ತು, ಬಟ್ ನೀಡಲ್ ಸಹಾಯದಿಂದ ಆರಾಮಾಗಿ ಹಾಕ್ಕೊಳ್ಬೋದು 2 ಚೈನ್ ಗ್ಯಾಪಲ್ಲಿ ಫ್ರೆಂಡ್ಸ್. ಇದಕ್ಕೆ 127 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿರೋದು. ಸೊ ಫುಲ್ ಕಂಟಿನ್ಯೂಸ್ ಆಗಿ ಈ ಥರ ಬರುತ್ತೆ, ನಿಮಗೆ ರಾಯಲ್ ಲುಕ್ ಬರುತ್ತೆ. ಆ ಪ್ಲೇನ್ ಆರ್ ಚೈನ್ ಇದೆ ವೈಟ್ ಕಲರು, ಅಲ್ಲಿ ಕೂಡ ನೀವೇನಾದರೂ ಗೋಲ್ಡನ್ ಬಾಲ್ ಚೈನ್ನ ಸ್ಟಿಕ್ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಷ್ಟೇ ಸಿಂಪಲಾಗಿ ನೀಟಾಗಿರಲಿ, ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಟಿದ್ದೀನಿ. ಇದಕ್ಕೆ ಪ್ರೈಸ್ ಬಂದು 650-750 ಚಾರ್ಜ್ ಮಾಡ್ತೀವಿ ಫ್ರೆಂಡ್ಸ್. ಇದು ಕಂಟಿನ್ಯೂಸ್ ಆಗಿ ವರ್ಕ್ ಇದೆ, ನಿಮ್ಮ ಪ್ಲೇಸ್ ಡಿಪೆಂಡ್ಸು, ಇನ್ನೂ ಜಾಸ್ತಿ ಮಾಡೋರು ಕೂಡ ಇರ್ತಾರೆ, ತುಂಬ ವರ್ಕ್ ಅನಿಸುತ್ತೆ ನಿಮಗೆ ಮಾಡೋಷ್ರಲ್ಲಿ. ಮಧ್ಯದಲ್ಲಿ ಒಂದೊಂದು ಕುಂದನ್ ಕೂಡ ಅಂಟಿಸಿದ್ದೀನಿ, ನೆಸಸರಿ ಇಲ್ಲ, ಬೇಕಂದರೆ ಸ್ಟಿಕ್ ಮಾಡ್ಕೋಬೋದು ಒಂದು ಶೈನಿ ಕಾಣಲಿ ಅಂತ. ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ತುಂಬ ನೀಟ್ ಮತ್ತು ಎಲಿಗೆಂಟ್ ಲುಕ್ ಬರುತ್ತೆ ನಿಮಗೆ ಈ ಡಿಸೈನು, ಮುಹೂರ್ತ ಸಾರಿಗಳಿಗೆ ಟ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.